ಕರ್ಕಾಟಕ ರಾಶಿಯಿಂದ ತಿಳಿಸಿಕೊಟ್ಟೆ ಖಂಡಿತಮ್ಮ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಅವರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭ ಇದೆ ಇವತ್ತು ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ಮನಸ್ಸು ಚಂಚಲತೆ ಇದೆ ಹಾಗೆ ಕರ್ಕಾಟಕ ರಾಶಿಯಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯದಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ ಆರೋಗ್ಯದಲ್ಲಿ ಆಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಪಟ್ಟದ್ದಿರಲಿ ಅಥವಾ ಬೆನ್ನೂಗೆ ಸಂಬಂಧಪಟ್ಟದ್ದಿರಲಿ ಅಥವಾ ಯಾವುದೇ ಕೆಲಸ ಮಾಡಲಿಕ್ಕೂ ಒಂದು ಮೂಡು ಮೂಡಿಲ್ದಿರಿರ್ತಕ್ಕಂಥದ್ದು ಯಾವುದೇ ಕೆಲಸಕ್ಕೂ ಸರಿಯಾದ ಸಮಯಕ್ಕೆ ಹೋಗಲಿಕ್ಕೆ ಇರತಕ್ಕಂಥ ಪರಿಸ್ಥಿತಿಯೂ ಆಗಿರಬಹುದು ಇವತ್ತು ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ವದ್ದು ಅಲ್ಲದರಿಂದ ಕರ್ಕಾಟಕ ರಾಶಿಯವರಿಗೆ ಈ ಸಮಸ್ಯೆಗಳು ಬಂದೊದ್ತಾ ಇದೆ ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ಹಾಲು ಅಥವಾ ಅಕ್ಕಿ ಅಂತ ಒಂಚೂರು ಬೆಲ್ಲ ಹಾಲು ಅಕ್ಕಿ ಬೆಲ್ಲ ಇಂತಹದ್ದನ್ನು ಸಾಧ್ಯವಾದರೆ ಯಾವುದರ ಶಿವಾಲಯಕ್ಕೆ ಒಂದಿಷ್ಟು ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ಲಾಭವನ್ನು ಕಾಣಬಹುದು ಮಧ್ಯಾಹ್ನ ಎರಡು ಗಂಟೆವರೆಗೂ ಬಹಳ ಮಂದಗತಿಯಲ್ಲಿ ಸಾಗುವಂಥ ದಿನ ಎರಡು ಗಂಟೆಯ ನಂತರ ಚುರುಕಿನಿಂದ ನೀವು ಮಾಡಬೇಕಾಗಿರ್ತಕ್ಕಂಥ ಅಥವಾ ಮಾಡಬಹುದಾದಂಥ ಕೆಲಸಗಳಲ್ಲಿ ಒಂದಿಷ್ಟು ಪ್ರಗತಿಯನ್ನು ಕಾಣ್ತೀರಿ ಕರ್ನಾಟಕ ರಾಶಿಯವರು ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಇವತ್ತು ಸಿಂಹರಾಶಿಯವರು ಬೆಳಗಿನಿಂದಲೇ ಬಹಳ ಚುರುಕಾಗಿದ್ದೀರಿ ಆಲೋಚನೆ ಮಾಡ್ತಾ ಇದ್ದೀರಿ ಏನಾರು ಒಂದು ಹೊಸತನ ಮಾಡಬೇಕು ಹೊಸತನವನ್ನು ಕಾಣಬೇಕು ಹೊಸದಾಗಿ ನಿಮ್ಮ ಜೀವನದಲ್ಲಿ ಮತ್ತೇನಾರು ಒಂದು ಅಳವಡಿಸ್ಕೊಳ್ಬೇಕು ಅದರಿಂದ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಅಥವಾ ಹಾಕುವ ಹೆಜ್ಜೆನಲ್ಲಿ ಏನಾರು ಪ್ರಗತಿ ಕಾಣಬೇಕು ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಾವು ಹೇಗೆ ಸಿದ್ಧಿಪಡಿಸ್ಕೊಳ್ಬೋದು ಅಥವಾ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗೆ ಅಭಿವೃದ್ಧಿ ತಂದುಕೊಳ್ಬೋದು ಮಾಡುವಂತಹ ಉದ್ಯೋಗದಲ್ಲಿ ಹೇಗೆ ನಾವು ಪ್ರಗತಿ ಕಾಣಬಹುದು ಹೀಗೆ ಹತ್ತು ಹಲವಾರು ವಿಭಿನ್ನ ಆಲೋಚನೆಗಳನ್ನು ಸಿಂಹರಾಶಿಯವರು ತಗೊಳ್ತಾ ಇದ್ದೀರಿ ಸಿಂಹರಾಶಿಯವರಿಗೆ ನಿಮ್ಮದೇ ಆದಂತಹ ಕಾಯಕದಲ್ಲಿ ನಿಮಗೆ ಆದಂತಹ ಒಂದಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಇವತ್ತಿನ ಯೋಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ ಸೂರ್ಯ ಚೆನ್ನಾಗಿದ್ದಾನೆ ಅದರಿಂದ ಅಂದುಕೊಂಡಂಥ ಕೆಲಸಗಳನ್ನು ಶಾರ್ಪ್ ಆಗಿ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ ಇವತ್ತು ಕಂದು ಬಣ್ಣದ ಗೋಮಾತೆಗೆ ಕಂದು ಬಣ್ಣದ ಗೋಮಾತೆಗೆ ಒಂದಷ್ಟು ಗೋಧಿ ಅಥವಾ ಅಕ್ಕಿ ಬೆಲ್ಲ ಬಾಳೆಹಣ್ಣು ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇದರೊಂದಿಗೆ ಸೂರ್ಯಾಸ್ತಮ ಕಾಲ ಸಂಜಾ ಕಾಲದಲ್ಲಿ ಸೂರ್ಯಾಸ್ತಮ ಕಾಲದಲ್ಲಿ ತಾಮ್ರದ ತಂಬಿಗೆಯಲ್ಲಿ ಅರ್ಧ ನೀರಿಟ್ಟು ಅದರಿಂದ ನೀರನ್ನು ದೃಷ್ಟಿ ತೆಗೆದು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದಲೂ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ ಒಳ್ಳೇದಾಗಲಿ ಇನ್ನು ಕನ್ಯಾ ರಾಶಿ ರಾಶಿಫಲದಲ್ಲಿ ಕನ್ಯಾ ರಾಶಿ ರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಇದಕ್ಕಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣ್ತೀರಿ ಇವತ್ತಿನ ಯೋಗದಲ್ಲಿ ಬುಧ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂತಹದ್ದು ಜೊತೆಗೆ ನಾಲ್ಕರಲ್ಲಿ ಚಂದ್ರ ಆಗಿ ಎಂಟರಲ್ಲಿ ಗುರು ಇದ್ದಾಗ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲೂ ಒಂದಿಷ್ಟು ಪ್ರಗತಿ ಕಾಣ್ತೀರಿ ಕನ್ಯಾ ರಾಶಿಯವರಿಗೆ ಮುಂಬರ್ತಕ್ಕಂಥ ದಿನಗಳು ಲಾಭದ ದಿನಗಳೇ ಆದರೆ ಇವತ್ತಿನ ದಿವಸ ಸುಬ್ರೂಣೇಶ್ವರನ ಪ್ರಾರ್ಥನೆ ಮಾಡಿ ಕಾರಣ ಕಿವಿಯಾಗಲಿ ಮೂಗಾಗಲಿ ಅಥವಾ ಉಸಿರಾಟದಲ್ಲಾಗಲಿ ಗಂಟ್ಲಿಗೆ ಸಂಬಂಧಪಟ್ಟದ್ದಾಗಲಿ ಇಂಥೇನೆಲ್ಲ ಸಮಸ್ಯೆಗಳು ಬಂದಾಗಲೂ ಸಿದ್ಧ ಸುಬ್ರೂಣೇಶ್ವರನ್ನ ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ವಿಶೇಷತೆಗಳನ್ನು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು ದಯಮಾಡಿ ಈ ತರದ್ದು ಕೆಲಸ ಕಾರ್ಯಗಳಿಗೆ ನೀವು ಕಾಲಾವಕಾಶಗಳನ್ನ ಎರಡು ಗಂಟೆ ಅಂತ ಕೊಡೋದು ನಮ್ಮ 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 ಒಂದು ವೈಯಕ್ತಿಕವಾಗಿ ಅದು ತಪ್ಪಾಯ್ತು ಅನ್ಸ್ತಾ ಅನ್ಸುತ್ತೆ ಆ ತಪ್ಪಿಂದ ಇವೆಲ್ಲ ನಡೀತಾ ಇದೆ ನೋಡಿ ಗುರುಜಿ ಮೂರ್ ಸಾವಿರದ ಏಳ್ನೂರು ಇನ್ಸಿಡೆಂಟ್ ನಡೆದಿದೆ ಅಂತೆ ಇವತ್ತು ಸ್ಟಾಟಿಸ್ಟಿಕ್ಸ್ ಬಂತು ಎರಡ್ ಸಾವಿರದ ಹದ್ನಾಲ್ಕು ಹದಿನೈದು ಹದಿನಾರದು ಒಂಬೈನೂರು ಪೋಕೇಸ್ ನಡೆದಿರಿಯಂತೆ ಇದೆ ಇವೆಲ್ಲ ಇಲ್ಲಿ ಗುರುಜಿ ನಾವು ನಮ್ಮನ್ನ ಯಾಕೆ ಮಾಡ್ತಿದೀವೋ ನಮ್ಮ ಭಯ ಆಗ್ಬಿಡುತ್ತೆ ನಮ್ ಮಕ್ಕಳು ಅಲ್ಲ ನಾನು ವಿಚಾರ ಅರ್ಥ ಭಯ ಆಗ್ಬಿಟೈತೆ ಹೊರಗಡೆಯಿಂದ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅತ್ತು ಹೊಟ್ಟೆಪಾಡಕ್ಕಾಗಿ ದುಡಿಮೆಗಾಗಿ ಜೀವನೋಪಾಯಕ್ಕಾಗಿ ಬೆಂಗಳೂರು ಸಿಟಿ ಬರ್ತಾ ಇದ್ದಾರೆ ಬೆಂಗಳೂರೇ ಅಂತಲ್ಲ ಅಂತ ಅಲ್ಲ ಯಾವುದೇ ಒಂದು ಊರಿಗೆ ಹೋಗದ್ರು ದುಡಿಮೆಗಾಗಿ ಬರೋಂತದ್ದು ಯಾವಾಗ ತಂದೆ ತಾಯಿ ಜೊತೆ ಇರೋದಿಲ್ವೋ ಎಸೀಡೇಟ್ ಒಂದು ಸತ್ಯ ಐತೆ ಏನು ಕನ್ನಡ ಕನ್ನಡಿಗರು ಅಂತ ಏನ್ ನಾವೇನು ಹೇಳ್ತಾ ಇದೀವಿ ಅಲ್ಲ ನಾನು ಇದನ್ನ ವಿಭಾಗ ಮಾಡ್ತಿಲ್ಲ ಕರ್ನಾಟಕ ಅನ್ನೋದಕ್ಕೋಸ್ಕರ ನಾವು ಕನ್ನಡಿಗರು ಅಂತಿದೀವಿ ನಾವೆಲ್ಲ ಕನ್ನಡಿಗರೇ ಕನ್ನಡಿಗರು ಅಂತ ಏನ್ ಅಂತ ಇದೀವಿ ಅಂದ್ರೆ ಎಲ್ಲಾರು ಕನ್ನಡಿಗರೇನೆ ಇಲ್ಲಿ ಇರ್ತಕ್ಕಂಥವ್ರು ಖಂಡಿತ ಅಲ್ಲಿ ಈ ತರ ಇನ್ಸಿಡೆಂಟ್ಗಳು ಯಾವ್ದಕ್ಕೂ ಕೈ ಹಾಕಿಲ್ಲ ಆಗಿಲ್ಲ ನಾನು ಹೇಳ್ತಾ ಇದ್ದೇನೆ ತಂದೆ ತಾಯಿ ಜವಾಬ್ದಾರಿಯಿಂದ ಇರ್ತಕ್ಕಂಥವ್ರು ಒಂದು ಪರಿಸರದಲ್ಲಿ ಗಟ್ಟಿ ಸಂಸಾರದಲ್ಲಿ ಇರ್ತಕ್ಕಂಥ ಅವ್ರ ಮಧ್ಯದಲ್ಲಿ ಇಂತ ಅವಘಡಗಳು ನಡೆಯಲ್ಲ ನಮ್ಮ ಹೇಳೋದಾದ್ರೆ ಬರೀ ಕಣ್ಣೆತ್ತಿ ನೋಡ್ದೆ ಇಡೀ ಊರ್ ಜನ ಹೇಳ್ಕೊಂಡು ಪ್ರಮುಖವಾಗಿ ಒಂದು ವಿಚಾರ ಏನು ಅಂದ್ರೆ ನಮ್ಮಲ್ಲಿ ಎಂತ ಸಂಸ್ಕಾರ ಇದೆ ಅಂದ್ರೆ ಒಂದು ವೇಳೆ ಗಂಡು ಹೆಣ್ಣು ಅನ್ನೋ ಒಂದು ಬಾಂಧವ್ಯತೆಯನ್ನು ಬೆಳೆತು ಅಂದ್ರೆ ಬೆಳೀತು ಅಂದ್ರೆ ಒಂದು ಮದುವೆ ಆಗ್ತಾರೆ ಅಪ್ಪ ಅಮ್ಮನ ವಿರೋಧ ಮಾಡಿ ಆದ್ರೂ ಸರಿ ಮದುವೆ ಆಗ್ತಾರೆ ಇಲ್ಲಾಂದ್ರೆ ಅದಕ್ಕೆ ತನ್ನ ಜೀವನ ತ್ಯಾಗ ಮಾಡ್ತಾರೆ ಇಂತ ನಾಡಲ್ಲಿ ನಾವು ಇದು ಯಾವ ಸಣ್ಣ ಪುಟ್ಟ ಈ ಅದನ್ನ ಎಷ್ಟು ಕೆಟ್ಟ ರೀತಿಯಲ್ಲಿ ಕೋಪದಲ್ಲಿ ಹೇಳ್ಬೇಕು ಅಂದ್ರೆ ಹೇಳ್ಬಲ್ಲೆ ಖೀರೆ ಮಾಡ್ತಾ ಇಲ್ಲ ನಾವು ಯಾಕೆ ನಮ್ಮ ಈ ಒಂದು ಸಂಸ್ಕಾರ ಸಂಸ್ಕೃತಿ ಹಾಳು ಮಾಡ್ಲಿಕ್ಕೆ ಈ ನಮ್ ದೊಡ್ಡ ದೊಡ್ಡವ್ರಿ ಒತ್ತು ಕೊಡ್ತಾವ್ರಿ ಅಂತ ನಾಳೆ ದಿವಸ ನಮ್ಮ ಮನೆ ಮಕ್ಕಳೆಲ್ಲ ಇದನ್ನ ನೋಡಿ ಈ ಮಾರ್ಗಕ್ಕೆ ವರ್ಷದಿಂದ ಏನಾಗಿದೆ ಬಹಳ ಅವ್ಯವಸ್ಥೆ ಆಗ್ತಾ ಇದೆ ನಾನು ಯಾರನ್ನೂ ದೋಷಣೆ ಮಾಡ್ತಾ ಇಲ್ಲ ವ್ಯವಸ್ಥೆ ಕಟ್ಟುನಿಟ್ಟಿನ ನಿರ್ಧಾರಗಳಲ್ಲಿ ಎಡುತ್ತಾ ಇದೆ ಅನ್ಸುತ್ತೆ ಬೇರೆ ಸಣ್ಣ ಪುಟ್ಟ ವಿಚಾರಗಳು ನಾವು ಲಾಟ್ರಿ ಚಾರ್ಜ್ ಮಾಡಿ ವಾಡದು ಚೆಚ್ಚಿ ಅವ್ರನ್ನ ಇಡೀ ಲೈಫ್ ಸ್ಟೈಲ್ ಮಾಡ್ತಾವ್ರೆ ರೈತ ನೀರ್ ಕೇಳಿದಕ್ಕೆ ಎಂತ ಹೊಡ್ತಾ ಬಿತ್ತು ನಮ್ ದೇಶದ ಸ್ವಾತಂತ್ರ್ಯ ಮತ್ತೊಂದ್ಸರಿ ಬ್ರಿಟಿಷರ್ ಬ್ರಿಟಿಷ್ ಈ ತರ ಇದ್ರಂತೆ ಅಂತ ನೆನಪಿಸ್ತು ನಮ್ಗೆ ಉತ್ತರ ಕರ್ನಾಟಕದಲ್ಲಿ ನಡೆದಂತರ ಅನಾಹುತ ಆದ್ರೆ ಇವತ್ ಇಂತವ್ರನ್ನ ಬೀದಿಲ್ ಹೊಡಿಬೇಕು ಇವ್ರ ತಗೊಂಡ್ ಮುಖಕ್ಕೆ ಬಟ್ಟೆ ಬಟ್ಟೆ ಎಲ್ಲ ಒಳಗಡೆ ಕೂರ್ಸೋದಲ್ಲ ಬೀದಿ ನಿಲ್ಸಿ ಅದಕ್ಕೆ ಕೊಟ್ರೆ ಮಾತ್ರ ಇಲ್ಲ ಇಲ್ಲ ಇಲ್ಲಿ ನೋಡಿ ಒಂದ್ ಅರ್ಥ ಮಾಡ್ಕೊಳ್ಳಿ ಮನೆಯಪ್ಪರಲ್ಲಿ ಗುರುಜೆ ನಿಜವಾದಂತಹ ಕಳ್ಳ ಯಾರು ಎಂಬತಕ್ಕಂತ ಅರಿವು ಇನ್ನೂ ಬಂದಿಲ್ಲ ಹೌದು ನೋಡಿ ಒಬ್ಬ ಕಳ್ಳ ಗೊತ್ತಾಗೋ ಅವನ ಹೆಸರೇನೋ ಒಂದು ಪ್ರಿಯವನ್ನು ಒಬ್ಬ ಕಳ್ಳ ಮಾಡಿರೋದು ಒಬ್ಬ ಕಳ್ಳ ಆಫ್ರಿಕನ್ಸರ ಜೊತೆ ಅವತ್ತು ಅದೇನು ಮಾದಕ ವಸ್ತು ತಗೊಂಡೆ ಅಂತ ಒಪ್ಕೊಂಡವನೇ ನೋಡಿ ನಮ್ಮವ್ರಿಗೆ ಇಲ್ಲಿ ಸಿಗ್ತಾ ಇದೆ ಇರೋ ನೋಡಿ ಇವತ್ತು ಹೊರದೇಶದಲ್ಲಿ ಬಂದಿರೋರು ವಿದ್ಯಾಭ್ಯಾಸಕ್ ಬಂದವರೇ ಖಂಡಿತವಲ್ಲೂ ಅವ್ರಿಗೆ ನಾವು ನಮ್ಮವ್ರು ಅಲ್ಲಿ ನೋಡ್ತಾರೆ ನಮ್ಮವ್ರು ನಾವ್ ಇಲ್ಲಿ ಅದ್ರಲ್ಲೂ ನಮ್ ರಾಜ್ಯ ಗೊತ್ತಿರೋದೆ ಎಲ್ಲಾರ್ನು ಬಾಚಿ ತಪ್ತವೆ ಆದ್ರೆ ಬಾಚಿ ನಾವ್ ತಬ್ಬ ಹೋಗಿ ಅಲ್ಲಿ ಒಂದೊಂದ್ ಚಾಕು ಇಟ್ಕೊಂಡಿರ್ತಾರೆ ನಮ್ಮ ಎದುರಾಳಿಗಳು ಅನ್ನೋದಕ್ಕೆ ಈ ಮಾದಕ ವಸ್ತುಗಳು ಆಮೇಲೆ ಯಾವ್ದೋ ಕೆಲವು ಉಕ್ಕಗಳು ಅವು ಇವು ಅಂತ ಏನೇನು ಒಂದು ಈ ಪೀಳಿಗೆಯನ್ನು ಹಾಳು ಮಾಡ್ಲಿಕ್ಕೆ ಕೆಲವೆಲ್ಲಾ ಈ ತರದ್ದು ಬೆಳವಣಿಗೆ ಆಗ್ತಿದೆ ಅಂತೆ ದಯಮಾಡಿ ನಮ್ ಗುರುಜಿಯವರು ನೀವು ನೀವ್ ಏನ್ ಕೈಗೊಂಡಿದ್ದೀರೋ ಈ ಹೋರಾಟಕ್ಕೆ ನಮ್ ಸದಾ ಬೆಂಬಲ ಇರ್ತದೆ ಈ ಸಮಾಜದಲ್ಲಿ ಇಂತ ಒಂದು ಅನಾಚಾರನ ತೊ ತೊಳಿಲೇಬೇಕು ಅಂತ ನೀವು ಹೊರಟಿರೋದಕ್ ನಮ್ ಬೆಂಬಲ ಸದಾ ಇರ್ತೀವಿ ನೀವ್ ಎಲ್ಲಿ ಕರೆದ್ರು ನೀವ್ ಯಾವಾಗ ಕರೆದ್ರು ನಾವ್ ಇರ್ತೀವಿ ನ್ಯಾಯಯುತವಾದಂತ ಹೋರಾಟಕ್ಕೆ ಗುರುಜಿ ತುಂಬಾ ಸಂತೋಷ ಒಳ್ಳೇದಾಗ್ಲಿ ಮನೆ ಬೋರೇ ನಿಮ್ಮ ಈ ಒಂದು ನನ್ನ ಜೊತೆ ಕೈ ಜೋಡಿಸಿದ್ದೀನಿ ನಾನು ಬರ್ತಿದ್ದೀನಿ ಅಂದ್ರಲ್ಲ ಬಹಳ ಸಂತೋಷ ಪಡತಕ್ಕಂಥ ವಿಚಾರ ಯಾಕೆಂದ್ರೆ ಇದು ಆನಂದ್ ಗುರುಜಿಯವರೊಬ್ಬ ಒಬ್ಬ ಬರೀ ಅವ್ರ ಒಬ್ಬರ ಮನೆ ಸಂಸಾರದ ಮಾತಲ್ಲ ಈ ಭಾರತ ದೇಶ ನನ್ನ ಮನೆ ಸಂಸಾರ ಇದೆ ಇಲ್ಲಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ಎಲ್ಲ ತಾಯಂದಿರು ನನ್ನ ತಾಯಂದರು ಇದ್ದಾರೆ ಎಲ್ಲ ಮನೆಗಳಲ್ಲೂ ಮಕ್ಕಳಿದ್ದಾರೆ ಆ ಮಕ್ಕಳ ಜವಾಬ್ದಾರಿ ಬೇಕಾಗಿದೆ ಯಾಕೆಂದರೆ ಅಂದರೆ ನನಗೇನಾಗಬೇಕು ಬಿಡು ನನಗೇನಾಗಬೇಕು ಬಿಡು ನನಗೇನಾಗಬೇಕು ಬಿಡು ಅಂತ ಪ್ರತಿಯೊಬ್ಬರ ಮನೆಯಲ್ಲಿ ಇರ್ತಕ್ಕಂಥವ್ರು ಒಬ್ಬೊಬ್ಬರು ಪಕ್ಕಕ್ಕೆ ಇದ್ದರೆ ನಾಳೆ ಸಂಸಾರ ಚೂರು ಆಗೋಗ್ಬಿಟ್ರೆ ಎಲ್ಲರ ಮನೆಯಲ್ಲೂ ಕಣ್ಣೀರು ಹಾಕಬೇಕಾಗತ್ತೆ ಎಲ್ಲರ ಮನೆಯಲ್ಲೂ ಇರ್ತಕ್ಕಂಥ ಮಕ್ಕಳ ಸಂರಕ್ಷಣೆ ಆಗಬೇಕಾದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಸಹಿತ ಕೆಲವು ನಿಲುವನ್ನು ಕೆಲವು ನಿರ್ಧಾರಗಳನ್ನು ಕೆಲವು ತೀರ್ಮಾನಗಳನ್ನು ಆದಷ್ಟು ಬೇಗ ತಗೊಳ್ಬೇಕು ಇನ್ನೂ ತೊಗೊಂಡಿಲ್ಲ ಅಂದರೆ ಯಾರೋ ಇಂದ ನೋಡಿ ಅವರು ಸ್ವ ಅವ್ರಿಗೆ ಹೇಳಬೇಕಂದ್ರೆ ಮಧ್ಯರಾತ್ರಿ ಒಂದು ಒಂಟಿ ಹೆಣ್ಣು ಅಷ್ಟೊತ್ತಿಗೆ ಬಂದು ಓಡಾಡೋದು ಅಂದರೆ ಅದು ನಗುಪಾಟ್ಲದು ಜೊತೆಗೆ ಆ ನಿರ್ಜನ ಪ್ರದೇಶ ಅಲ್ಲಿ ಯಾರೂ ಇಲ್ಲ ಅಲ್ಲಿ ಕ್ಯಾಮ್ರಾ ಇದೆ ಇದು ಗೊತ್ತಾಯಿತು ಯಾರೊಬ್ರು ಮನೆಗೆ ಹಾಕ್ಸಿರ್ತಕ್ಕಂಥ ಸಿ ಸಿ ಅಲ್ಲಿರೋದ್ರಿಂದ ಅಲ್ಲೇನು ನಡೀತು ಅಂತಕ್ಕಂಥ ಚಿತ್ರೀಕರಣ ನಿಮಗೆ ಗೊತ್ತಾಯಿತು ಅದು ಮುಖಸ್ಪಷ್ಟತೆ ಇಲ್ಲ ಆ ಹೆಣ್ಣು ಮಗಳು ಯಾವ ರಾಜ್ಯದಿಂದ ಬಂದಿದ್ದಾಳೋ ಯಾತಕ್ಕಾಗಿ ಅಷ್ಟೊತ್ತಿಗೆ ಓಡಾಡ್ತಾ ಇದ್ದಾಳೋ ಯಾತಕ್ಕಾಗಿ ಅವಳು ಆಹಾರದಲ್ಲಿ ಪದ್ಧತಿಗಳೇನಿತ್ತು ಅಥವಾ ಅವಳು ಯಾರ ಜೊತೆ ಸೇರಲ್ಲಿ ಬಂದಿದ್ದಾವಳು ಯಾವುದೂ ಗೊತ್ತಿಲ್ಲ ನಾವು ಒಂದು ಹೆಣ್ಣಿಗಾದಂಥ ಅನ್ಯಾಯ ಎಂಬತಕ್ಕಂಥದ್ದನ್ನು ಮಾತ್ರ ಹಿಡಿದು ನಾವು ಮಾತಾಡ್ತಾ ಇದ್ದೀವಿ ಅದರ ಹಿಂದೆ ಹಿಂದೆ ಮುಂದೆ ಇರತಕ್ಕಂಥ ಪೂರ್ವಾಪುರ ಸುದ್ದಿ ಸಮಾಚಾರಗಳು ಯಾರಿಗೂ ಗೊತ್ತಿಲ್ಲ ಹಾಗೇ ತಪ್ಪು ಮಾಡಿರ್ತಕ್ಕಂಥ ಒಬ್ಬರು ಏಳು ತಿಂತಿರ್ತಕ್ಕಂಥವ್ರು ನೋವು ತಿಂತಿರ್ತಕ್ಕಂಥವ್ರು ಒಂದು ಇಪ್ಪತ್ತು ಜನ ಹೊರ ರಾಜ್ಯದಿಂದ ಬಂದು ಇಲ್ಲಿ ವಾಸ ಮಾಡಬೇಕು ಇಲ್ಲಿ ಉದ್ಯೋಗಕ್ಕಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ತಮ್ಮ ಜೀವನೋಪಾಯಕ್ಕಾಗಲಿ ತನ್ನ ಮನೆಯ ಸಮಸ್ಯೆ ಕಷ್ಟಗಳು ಏನಿರುತ್ತೋ ಆ ಕಷ್ಟವನ್ನು ತೀರಿಸ್ಕೊಳ್ಳಿಕ್ಕಾಗಿ ಇಲ್ಲಿ ನೀವು ಸುಂದರವಾದಂಥ ಬದುಕನ್ನು ಕಂಡು ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಹೆಸರು ತಗೋಬೇಕೇ ವಿನಹ ಇಂತಹ ಒಂದು ನೀಚ ಕೆಲಸಕ್ಕೆ ಅಥವಾ ಇಂತಹ ಒಂದು ಸಮಸ್ಯೆಗೆ ಈಡಾಗಿ ನಾಳೆ ಇನ್ನಷ್ಟು ಹಾಕಿದ್ರೆ ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿನೂ ಕಣ್ಣೀರಾಗ್ತಾರೆ ಜೊತೆಗೆ ನಮ್ಮ ರಾಜ್ಯದಲ್ಲಿ ಹಿಂಗಾಯ್ತಲ್ಲ ಅನ್ನೋ ಬಾಧೆ ಆ ನೋವು ನಮಗೂ ಆಗುತ್ತೆ ಇಂತಹ ಒಂದು ತಪ್ಪನ್ನು ಯಾವ ಹೆಣ್ಣುಮಕ್ಕಳು ಸಿದ್ಧ ಮಾಡಬಾರ್ದು ಇನ್ನು ಮುಂದೆ ತಡರಾತ್ರಿಯಲ್ಲಿ ಓಡಾಡೋದನ್ನು ಸಾಧ್ಯವಾದಷ್ಟು ನಿಷೇಧಿಸಬೇಕು ಒಳ್ಳೆಯದಾಗಲಿ